ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ. ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ. ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸ್ಗಳು ಕಂಡಿದ್ದೋ, ಲೈಕ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದರಲ್ಲೂ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್, ಅದು ಎಷ್ಟೊಂದು ಸಾಂಗ್ಸ್ ಇದೆ ಅಲ್ಲಿ, ಪ್ಲೇ ಲಿಸ್ಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ, ಸಾಂಗ್ ಅಲ್ಲಿ ನಟಿಸ್ಬೇಕು ಅಂತ ಎಲ್ಲ ನನಗೆ ಐ ವಾಸ್ ಲೈಕ್ ಎಸ್ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ್ ರಾಜು ಸರ್ ನ ಮೀಟ್ ಮಾಡಿದೆ, ಅವರು ದಂಡುಪಳ್ಳಿ ಡೈರೆಕ್ಟರ್ ಅಂತಂದ್ರು. ಅವಾಗ ಒಂದು ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು, ಅಯ್ಯೋ ಹಿಂಗಿದೋ ಏನೋ ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಒಂದು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ, ಹಾ ಲವ್ ಸ್ಟೋರಿ ಓಕೆ ಹಾ ಅಂತ ಅಂದ್ಬಿಟ್ರು. ನಾನು ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ, ಐ ರಿಯಲಿ ಥಾಟ್ ಓಕೆ ಇದಾಗೆ ಅಂತ ಫುಲ್ ಬೇಜಾರು ಮನೆಗೆ ಹೋದೆ. ಬಟ್ ದೆನ್ ಐ ಗಾಟ್ ಅ ಕಾಲ್, ಇಲ್ಲ ನೀವು ಸೆಲೆಕ್ಟೆಡ್. ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ನೀವು ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು, ಅವರು ಆಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವ್ರ ಹೆವಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದು ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ. ಅದು ಯಾವ ದೇವ್ರ ಆಶೀರ್ವಾದನೂ ಗೊತ್ತಿಲ್ಲ. ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ, ಇವರ ಈ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿದೀನಿ ಅಂದ್ರೇ ಅದೊಂಥರ ಲಕ್ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಮಾಲವಿಕ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಯು ಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಲ್ಲಿ. ಆ್ಯಂಡ್ ಆ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ಗೆ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು. ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಪ್ರೊಡಕ್ಷನ್ ಹೌಸ್ಗೆ ಆಗಿರ್ಬೋದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಹಂಗೆ ಒಂದು ಜೋರ ಚಪ್ಪಾಳೆ ಹೊಡಿಬೋದಾ? ಎಸ್, ಥ್ಯಾಂಕ್ ಯು.